ಕೆಜಿಎಫ್ ಸಿನಿಮಾದ ನಂತರ ಅವನೇ ಶ್ರೀಮನ್ ನಾರಾಯಣ ಸಿನಿಮಾ ಹೊಸ ದಾಖಲೆ ಬರೆಯುತ್ತೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲಾಗುತ್ತೆ ಅಂತ ಅಂದುಕೊಂಡವರಿಗೆ ಬಿಗ್ ಶಾಕ್ ಇದೆ ಕೇಳಿ. ಯಾಕಂದ್ರೆ ASN ಸಿನಿಮಾ ನೀವು ಅಂದುಕೊಂಡ ರೀತಿ ಇಲ್ಲ, ಟ್ರೇಲರ್ ನೋಡಿದವರಿಗೆ ತಲೆ ತಿರುಗಿ ಹೋಗುತ್ತೆ. ಹೌದು, ಅವನೇ ಶ್ರೀಮನ್ ನಾರಾಯಣ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ಈ ಸಿನಿಮಾ 3 ತಾಸು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸುತ್ತೆ, ಟ್ರೇಲರ್ ನೋಡಿದವರಿಗೆ ಕನ್ಫ್ಯೂಷನ್ ಇತ್ತು. ಆದ್ರೆ ಈ ಸಿನಿಮಾದಲ್ಲಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ತೋರಿಸಿಕೊಟ್ಟಿದ್ದಾರೆ. ರಕ್ಷಿತ್ ಶೆಟ್ಟಿ ಸಿನಿಮಾ ಅಂದಮೇಲೆ ಆ ಸಿನಿಮಾ ಡಿಫ್ರೆಂಟ್ ಆಗಿರಲೇಬೇಕು, ಹಾಗೆಯೇ ಈ ಸಿನಿಮಾ ಕೂಡ ಡಿಫ್ರೆಂಟ್ ಆಗಿ ಮೂಡಿ ಬಂದಿದೆ. KGF ಸಿನಿಮಾವನ್ನ ಮೊದಲ ಬಾರಿ ನೋಡಿದಾಗ ಹೆಚ್ಚಿನ ಜನರಿಗೆ ಸ್ಟೋರಿ ಅರ್ಥನೇ ಆಗಿರಲಿಲ್ಲ, ಒಂದು ಸೀನು ಮಿಸ್ ಆದ್ರೂ ಕೂಡ ಸ್ಟೋರಿ ಗೊತ್ತಾಗ್ತಿರಲಿಲ್ಲ. ಆದ್ರೆ ಎರಡನೇ ಸಲ ನೋಡಿದಾಗ ಸಿನಿಮಾ ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು. ಈಗ ಅವನೇ ಶ್ರೀಮನ್ ನಾರಾಯಣ ಸಿನಿಮಾ ಕೂಡ ಹಾಗೆಯೇ ಆಗಿದೆ. ಈ ಸಿನಿಮಾದಲ್ಲಿ ಒಂದ್ ಸೀನ್ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಶುರುವಾಗಿ ಬಿಡುತ್ತೆ, ಅಷ್ಟು ಬೇಗ ಸ್ಟೋರಿ ಅರ್ಥ ಆಗಲ್ಲ. ತುಂಬಾ ಇಂಟ್ರೆಸ್ಟ್ ಕೊಟ್ಟು ಈ ಸಿನಿಮಾ ನೋಡಬೇಕಾಗುತ್ತೆ, ಅವಾಗಲೇ ನಿಮಗೆ ಸಿನಿಮಾ ಅರ್ಥ ಆಗುತ್ತೆ ಮತ್ತು ಸಿನಿಮಾ ಸೂಪರ್ ಆಗಿದೆ ಅಂತ ನೀವೇ ಹೇಳ್ತೀರಾ. ಒಂದು ವೇಳೆ ಈ ಸಿನಿಮಾ ನೋಡುವ ಸಮಯದಲ್ಲಿ ನಿಮ್ಮ ಗಮನ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಸೀನ್ ಮಿಸ್ ಆಗುತ್ತೆ, ಅಂತವರಿಗೆ ಈ ಸಿನಿಮಾ ಅರ್ಥ ಆಗಿರಲ್ಲ, ಹಾಗಾಗಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ. ಆದ್ರೆ ನಿಜಕ್ಕೂ ರಕ್ಷಿತ್ ಶೆಟ್ಟಿ ಅವರು ಹೊಸ ಪ್ರಯತ್ನ ಮಾಡಿದ್ದಾರೆ, ಆ ಹೊಸ ಪ್ರಯತ್ನ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನೀವು ಕೊಟ್ಟ ಹಣಕ್ಕೆ ಯಾವುದೇ ರೀತಿಯ ಮೋಸ ಇಲ್ಲ. ಕನ್ನಡದಲ್ಲಿ ಹೊಸ ಪ್ರಯತ್ನ ಆಗಬೇಕು, ಕನ್ನಡದಲ್ಲಿ ಡಿಫ್ರೆಂಟ್ ಆದ ಮೂವಿ ಬರಬೇಕು ಅಂತ ಕಾಯುತ್ತಿದ್ದ ಪ್ರೇಕ್ಷಕರಿಗೆ ಇದು ಹೇಳಿ ಮಾಡಿಸಿದ ಸಿನಿಮಾ. ಮಿಸ್ ಮಾಡದೆ ಅವನೇ ಶ್ರೀಮನ್ ನಾರಾಯಣ ಸಿನಿಮಾವನ್ನ ನೋಡಿ. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದವರ ಮಾತನ್ನ ತಲೆಗೆ ಹಾಕಿಕೊಳ್ಳಬೇಡಿ, ಯಾಕಂದ್ರೆ ಅವರಿಗೆ ಸತ್ಯವಾಗಲೂ ಸ್ಟೋರಿ ಅರ್ಥ ಆಗಿರಲ್ಲ, ಹಾಗಾಗಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ. ಅಂತವರು ಈ ಸಿನಿಮಾವನ್ನ 2 ಸಲ ನೋಡಬೇಕಾಗುತ್ತೆ. ಈ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಬೇಗ ಅರ್ಥ ಆಗುತ್ತೆ. ಒಳ್ಳೆಯ ಕನ್ನಡ ಸಿನಿಮಾವನ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಸುಮ್ಮನೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಡಿ. ಈ ವಿಡಿಯೋವನ್ನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.